ಇವತ್ತು ಗೆಲ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೂಡ ಬಹಳ ಅದ್ಭುತವಾಗಿದೆ ನನಗೆ. ಬಹಳ ಒಳ್ಳೆ ರೀತಿಯಲ್ಲೇ ಲೀಡನ್ನು ತಗೊಂಡು ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ. ಯಾವ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲೂ ಕೂಡ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ನಾನು ಗೆದ್ದೇ ಗೆಲ್ತೀನಿ, ಎಲ್ಲ ಕ್ಷೇತ್ರದಲ್ಲೂ ಲೀಡ್ ತಗೊಳ್ತೀನಿ ಅಂತ ಹೇಳಿ. ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಅದನ್ನು ನಾನು ಯಾವುದು ಅಂತ ಹೇಳೋಕ್ಕೆ ಹೋಗೋದಿಲ್ಲ, ನಮ್ಮ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿದ್ದೀವಿ. ಆದರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಾವುದೇ ಥರದ ವ್ಯತ್ಯಾಸಗಳಿಲ್ಲದೆ ಮತ್ತು ಜನಪ್ರತಿನಿಧಿಗಳು ವಿಶೇಷವಾಗಿ ಒಟ್ಟುಗೂಡಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಅವಕಾಶವನ್ನು ಭದ್ರಾವತಿಯಲ್ಲಿರ್ಬೋದು, ತೀರ್ಥಹಳ್ಳಿಯಲ್ಲಿರ್ಬೋದು, ಯಾಕೆಂದರೆ ಅಪ್ಪಾಜಿ ಗೌಡರು ಮತ್ತು ಸಂಗಮೇಶ್ವರ್ ಅವರು ಅವ್ರ ಜೀವನದಲ್ಲಿ ನನಗೋಸ್ಕರ ಎಲ್ಲ ಬದಿಗಿಟ್ಟು ಡಿ ಕೆ ಶಿವಕುಮಾರ್ ಅವರ ಒಂದು ವಿಶ್ವಾಸದ ಮೇಲೆ, ಇಲ್ಲ ಮಧು ಬಂಗಾರಪ್ಪವ್ರನ್ನ ಗೆಲ್ಸ್ಕೊಂಬರೋದೇ ನಮ್ಮ ಕೆಲಸ ಅಂಥೇಳಿ ಭಾಳ ಅಲ್ಪಾವಧಿ ಇದ್ರೂ ಕೂಡ, ಯಾಕೆಂದರೆ ಅಲ್ಲಿ ಸಂಘಟನೆ ಆಗಲೇ ಅವ್ರದ್ದು ಒಳ್ಳೆ ರೀತಿಯಲ್ಲಿದೆ. ಅಂದರೆ ಈ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ತಕ್ಕಂಥ, ಇಲ್ಲ ಮಧು ಬಂಗಾರಪ್ಪನ ಇಬ್ಬರು ಸೇರಿ ನಿಲ್ಲಿಸಿದ್ದೀವಿ, ನಮ್ಮ ಜವಾಬ್ದಾರಿ ಅಂಥೇಳಿ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರ ಮಟ್ಟದೊಳಗೂ ತಗೊಂಡಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ನಾನು ಒಂದು ಉದ್ದೇಶ ಇಟ್ಕೊಂಡೆ, ನಾನು ನೀವೆಲ್ಲ ಕೇಳ್ತಾ ಇದ್ದೆ ಅಪಪ್ರಚಾರವನ್ನು ಬಿ ಜೆ ಪಿಯವರು ಮಾಡೋದ್ರಲ್ಲಿ ನಿಸೀಮ್ರವರು, ಮಧು ಬಂಗಾರಪ್ಪವರು ಕೈಗೆ ಸಿಗೋದಿಲ್ಲ, ಮಧು ಬಂಗಾರಪ್ಪವರು ಇಂಪೋರ್ಟೆಡ್ ಕ್ಯಾಂಡಿಡೇಟು, ಅವರಿಗೆ ಮಧು ಬಂಗಾರಪ್ಪನ ಬಗ್ಗೆ ಯೋಚನೆ ಇತ್ತೆ ಹೊರತು ನಾವು 10 ವರ್ಷ ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಒಂದಾದರೂ ಈ 10 ವರ್ಷದೊಳಗೆ ಯಡಿಯೂರಪ್ಪರಾಗಲಿ, ರಾಘವೇಂದ್ರ ಅವರಾಗಲಿ, ಇಲ್ಲ ಬಿ ಜೆ ಪಿ ನಾಯಕರುಗಳಾಗಲಿ, ಯಾಕಂದರೆ 7 ಜನರನ್ನ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರದ ಜನರು, 7 ಜನರು ಬಿ ಜೆ ಪಿಯವರಿಗೆ ಗೆಲ್ಲಿಸ್ಕೊಂಡಿದ್ದಾರೆ. ಯಾರಾದರೂ ಒಬ್ಬರು ಬೇರೆಯವ್ರನ್ನ ಕೆಟ್ಟದಾಗಿ ಹೇಳೋದೊಂದು ಬಿಟ್ಟರೆ ನಾವೇನು ಸಾಧನೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಯಾರೇ ಆಗಲಿ ಅಭ್ಯರ್ಥಿಯಿಂದ ಹಿಡಿದು ನಮ್ಮ ಮುಖ ನೋಡಿ ಹಾಕಬೇಡಿ ಅಂತ ಹೇಳಿದರು. ಅದು ಒಂದು ಎಲ್ಲೋ ಒಂದು ರೀತಿಯಲ್ಲಿ ಅವರ ಒಂದು ವರ್ತನೆಗಳನ್ನು ನೋಡಿದಾಗ ಅವರ ಹತಾಶೆಯನ್ನು, ಯಾಕೆಂದರೆ ಜನಪ್ರತಿನಿಧಿಯಾಗಿ ಎಷ್ಟು ಮಟ್ಟಿಗೆ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೀರೋ ಇಲ್ಲೋ ಅಂತಕ್ಕಂಥದ್ದು ಅದು ಕಾಣಿಸ್ತದೆ.